थोड़ी। श्री रामचंद्र मने होग बेकाद्रे सडन आटो निल्सि ಈ ತರ ಎಳ್ನೀರ್ ಕುಡಿಸ್ತಾ ಇದ್ದೀಯಾ ಯಾಕೆ ಯಾಕೆ ಅಂತ ಕೇಳ್ತಿಯಲ್ಲತ್ತೆ, ಒಳ್ಳೆ ಐಡಿಯಾ ಬರೋದಿಕ್ಕೆ. ಐಡಿಯಾ ಬರೋದಿಕ್ಕ? ಎಳ್ನೀರ್ ಕುಡಿಯೋದಿಕ್ಕೂ ಐಡಿಯಾಗೂ ಏನಾದ್ರೂ ಸಂಬಂಧ ಇದೆಯಾ? ಸಂಬಂಧ ಇದೆ ಅಕ್ಕ. ಇವಾಗ ನಮ್ಗೆ ಒಳ್ಳೆ ಐಡಿಯಾ ಯಾವಾಗ ಬರುತ್ತೆ? ನಾವು ಸಂತೋಷವಾಗಿರ್ಬೇಕಾದ್ರೆ ಅಲ್ವಾ? ಅದಕ್ಕೆ ನಾನು ಕೂಡ ಎಳ್ನೀರ್ನ ಕುಡಿಸ್ತಾ ಇದ್ದೀನಿ, ಕುಡಿರಿ. ಶ್ರೀರಾಮಚಂದ್ರ ನೋಡು, ನೀನ್ ಈ ತರ ಪೆದ್ ಪೆದ್ದಾಗಿ ಉತ್ತರ ಕೊಡೋದ್ರಿಂದಾನೇ ಪೆದ್ದಿ ಅಂತ ಕರೆಯೋದ್ ನಿನ್ನ ನಾನು. ವಿಷಯ ಏನು ಅಂತಾನೆ ಹೇಳ್ದೆ, ಸುಮ್ನೆ ತಲೆ ತಿಂತಿದ್ಯಲ್ಲೇ ನೀನ್. ಸುಮ್ನಿರುತ್ತೆ ಪದ್ಮಾ, ಅತ್ತೆಗೆ ಅಲ್ಲ ನನ್ಗೂ ತಿಳ್ಕೋಬೇಕು ಅನ್ನೋ ಆಸೆ ಇದೆ. ಅಲ್ವೇ ಈ ಎಳ್ನೀರ್ಗೂ ಐಡಿಯಾಗೂ ಏನ್ ಸಂಬಂಧ? ಅಯ್ಯೋ ಅಕ್ಕ, ಏನು ಇಲ್ಲ. ಈಗ ಎಳ್ನೀರ್ ಕುಡಿದ್ರೆ ಬಾಡಿ ಕೂಲ್ ಆಗುತ್ತೆ, ಬಾಡಿ ಕೂಲ್ ಆದ್ರೆ ನಾವು ಕೂಲ್ ಆಗ್ತೀವಿ, ನಾವು ಕೂಲ್ ಆದ್ರೆ ಮನ್ಸ್ ಕೂಡ ಕೂಲ್ ಆಗುತ್ತೆ. ಆವಾಗ ತಲೆಗೆ ಒಳ್ಳೆ ಐಡಿಯಾಸ್ ಬರುತ್ತೆ. ಬಿಸ್ನೆಸ್ ಮಾಡೋದಕ್ಕೆ ಒಳ್ಳೆ ಐಡಿಯಾಸ್ ಬೇಕಲ್ವಾ? ಏಯ್, ಏನೇ ಅದು ಬಿಸ್ನೆಸ್? ನಾನು ನಿಂಗೆ ಕೆಲಸ ಮಾಡೋದಕ್ಕೆ ಅಂತ ತಾನೆ ಹೇಳಿದ್ದು. ಅತ್ತೆ, ನಾನು ಕೆಲಸ ಆಲ್ರೆಡಿ ಹೈ ಟೆಂಪರ್ ಹತ್ರ ಮಾಡಿದ್ದೀನಲ್ವಾ, ಕೆಲಸ ಹೇಗಿರುತ್ತೆ ಅಂತ ನೋಡಿದ್ದೀನಿ. ಮತ್ತೆ ನನ್ ಕೆಲ್ಸಕ್ ಹೋಗಿ ಈ ಸಲನು ಯಾವನು ತಲೆ ಕೆಟ್ಟೊಂದ್ ಸಿಕ್ಕಿ, ಇಲ್ಲಾಂದ್ರೆ ಮತ್ತೆ ಹೈ ಟೆಂಪರ್ ತರದೊಂದ್ ಸಿಕ್ಕಿದ್ರು ಅನ್ಕೋ, ಆಗ ನಾನ್ ಮತ್ತೆ ತುಂಬಾನೇ ಕಷ್ಟ ಪಡ್ಬೇಕು. ಅದ್ರ ಜೊತೆಗೆ ಆತರ ಕೆಲಸ ಮಾಡಿದ್ರೆ ಬರೀ ಬಿಪಿ ಬರುತ್ತೆ ಅನ್ನೋದ್ ಬಿಟ್ರೆ ಸಂಬಳ ಅಂತೂ ಬರಲ್ಲ. ಕೆಲಸ ಮಾಡಿ ಆರೋಗ್ಯ ಆದಾಯನ ಕಳ್ಕೊಳ್ಳೋದ್ ನಮ್ಗೆ ಅಗತ್ಯ ಇದೆಯಾ ಇಲ್ವಲ್ಲ? ಅದೇ ಬಿಸ್ನೆಸ್ ಆದ್ರೆ ನಾವೊಬ್ರು ಕೈ ಕೆಳಗೆ ಕೆಲಸ ಮಾಡೋ ಅಗತ್ಯ ಇಲ್ಲ, ನಾವೇ ಒಬ್ರು ಕೆಲಸ ಕೊಡ್ಬೋದು, ಜೊತೆಗೆ ದುಡ್ಡು ಕೂಡ ಚೆನ್ನಾಗಿ ಸಿಗುತ್ತೆ. ಅದ್ರ ಜೊತೆಗೆ ನಮ್ ಕಷ್ಟಗಳು, ಅಪ್ಪ ಮಾಡ್ಕೊಂಡಿರೋ ಸಾಲಗಳು ಎಲ್ಲಾನು ತೀರೋಗುತ್ತೆ, ಏನಂತೀರಾ? ಬಿಸ್ನೆಸ್ ಮಾಡೋಣ ಅಂದ್ರೆ ಚೆನ್ನಾಗೇ ಇದೆ, ಮತ್ ಯಾವ ಬಿಸ್ನೆಸ್ ಮಾಡೋಣ? ಸರಿ ಹೋಯ್ತು, ಐಡಿಯಾ ಬರೋದಿಕ್ಕೆ ಅಲ್ವಾ ಎಲ್ಲಾರು ಸೇರಿ ಎಳ್ನೀರ್ ಕುಡಿತಿರೋದು. ನಿಮ್ಗೇನಾದ್ರು ಐಡಿಯಾ ಬಂದ್ರೆ ಹೇಳಿ, ಮೊದ್ಲಿದನ ಕುಡೀರಿ. ಮುದ್ದು ಪೆದ್ದು ಮಾತನಾಡುವ